ಇಂದಿರಾ ಕ್ಯಾಂಟೀನ್ನ ಮತ್ತೊಂದು ಭ್ರಷ್ಟಾಚಾರ ಬಯಲಾಗಿರೋ ಬಗ್ಗೆ ಇದೀಗ ತಾನೆ ನಿಮ್ಮ ಟಿವಿ ಫೈವ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಲೂಟಿ ಮಾಡಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಕಳೆದ 10 ತಿಂಗಳಲ್ಲಿ ಒಂದೇ ರೀತಿಯ ಕ್ಯಾಂಟೀನ್ಗಳಲ್ಲಿ ಊಟ ಮಾಡೋಕ್ಕಾಗುತ್ತಾ? 162 ಕ್ಯಾಂಟೀನ್ಗಳಲ್ಲಿ ಪ್ರತಿದಿನ 2 ಲಕ್ಷ ಜನ ಊಟ ಮಾಡ್ತಾರಂತೆ. ಬಂದ ದಿನವೂ ಕೂಡ ಗುತ್ತಿಗೆದಾರರಿಗೆ ಬಿಲ್ ಪಾವತಿಯನ್ನ ಮಾಡಿದ್ದಾರೆ ಬಿಬಿಎಂಪಿ. ಎಸ್, ಹಾಗಾದ್ರೆ ಬಂದ ದಿನ ಗುತ್ತಿಗೆದಾರರಿಗೆ 63 ಲಕ್ಷ ಬಿಬಿಎಂಪಿ ಪಾವತಿಸಿದೆ. ಇಂದಿರಾ ಕ್ಯಾಂಟೀನ್ಗೆ ರಜೆ ಇರುವಾಗಲೂ ಕೂಡ ಬಿಲ್ ಪಾವತಿಸಿದ್ದು ಯಾಕೆ? ರಜೆ ಇರುವಾಗಲೂ ಕೂಡ ನೀವು ವಸೂಲಿ ಮಾಡ್ತಾ ಇದ್ದೀರಾ ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ. ಈಗಿನಿಂದಲೇ ಚುನಾವಣೆಗೆ ಫಂಡ್ಗೆ ಹಣ ಕಲೆಕ್ಟ್ ಮಾಡೋ ಹುನ್ನಾರವಾ ಇದು? ಈ ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಡಿ ಸಿ ಎಂ ಪರ ಹಾಗೂ ಮೇಯರ್ ಸಂಪತ್ ರಾಜ್ ವಿರುದ್ಧ ಬಿಜೆಪಿ, ಡಿ ಸಿ ಎಂ ಪರಮೇಶ್ವರ್ ಮತ್ತು ಮೇಯರ್ ಸಂಪತ್ ರಾಜ್ ವಿರುದ್ಧ ಬಿಜೆಪಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ನ ಭ್ರಷ್ಟಾಚಾರ ಬಯಲನ ಮಾಡಿರೋದು ಪದ್ಮನಾಭ ರೆಡ್ಡಿ. ಇಂದಿರಾ ಕ್ಯಾಂಟೀನ್ ಹೆಸರಿನಲ್ಲಿ ಪ್ರತಿ ತಿಂಗಳು ಲೂಟಿ ಲೂಟಿ ನಡೀತಾ ಇದೆ, ಅಂದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ನಡೀತಾ ಇದೆ. ಪ್ರಾರಂಭ ಆದಾಗ 100 ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದರಲ್ಲಿ 50 ಕೋಟಿ ಕಟ್ಟಡಗಳಿಗೆ, 50 ಕೋಟಿ ಅಡಿಗೆ ಕುಟ್ಟಿಗೆದಾರರಿಗೆ ಬಿಡುಗಡೆ ಮಾಡಿದ್ರು. ಅದಾದ ನಂತರ ಈ ಹಣ ಬಿಡುಗಡೆ ಮಾಡಲಿಲ್ಲ. ಇವತ್ತು ನರ್ಸರಿನ ಕೈ ಬಿಟ್ಟಂಗೆ ಅವ್ರನ್ನ ಬೀದಿನಲ್ಲಿ ಬಿಟ್ಟಿದ್ದಾರೆ. ಅವ್ರಿಗೆ 38 ಕೋಟಿ ಬಿಡುಗಡೆ ಮಾಡಿಲ್ಲ. ನಾನು ತಮ್ಮ ವಾಹಿನಿ ಮುಖಾಂತರ ರಾಜ್ಯ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಏನು ಉದ್ಘಾಟನೆ ಮಾಡಿಸಿದಂತ ರೀತಿ ಇರೋದೆ ಆ ಉತ್ಸಾಹ. ಗುತ್ತಿಗೆದಾರರಿಗೆ ಬಿಲ್ಲು ಕೊಡೋದ್ರಲ್ಲಿ ಉತ್ಸಾಹ ಇಲ್ಲ ಅಂದ್ಬಿಟ್ಟು ನಾನು ಆರೋಪ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು 40 ಕೋಟಿಗೂ ಹೆಚ್ಚು ಹಣ ಅಡಿಗೆ ಗುತ್ತಿಗೆದಾರರಿಗೆ ಇವತ್ತು ಪಾಲಿಕೆ ಬೊಕ್ಕಸದಿಂದ ಕೊಡ್ತಾ ಇದೆ, ಕೊಟ್ಟಿದ್ದಾರೆ. ಇದರಿಂದ ಪಾಲಿಕೆಯ ಆಡಳಿತದ ಮೇಲೆ ಆರ್ಥಿಕವಾಗಿ ತೀವ್ರ ಪರಿಣಾಮ ಬೀರಿದೆ. ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಾಗಿತ್ತು, ಆ ಹಣ ಬಿಡುಗಡೆ ಮಾಡಿಲ್ಲ. ಸುಮಾರು 40-42 ಕೋಟಿ. ಇದರಿಂದ ಈಗಾಗಲೇ 2 ವರ್ಷದಿಂದ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದಂಥ ಗುತ್ತಿಗೆದಾರ ಪೆಂಡಿಂಗ್ ಬಿಲ್ಲಿಂಗ್ ಇದೆ, ಅವ್ರು ಕೊಡೋಕ್ಕಾಗಲಿಲ್ಲ. ಇದು ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಮಾಡಿದ್ರು ಇಂದಿರಾ ಕ್ಯಾಂಟೀನ್ ಹೆಸರು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, 162 ಕ್ಯಾಂಟೀನ್ಗಳಲ್ಲಿ ಪ್ರತಿದಿನ 2 ಲಕ್ಷ ಜನ ಊಟ ಮಾಡ್ತಾರಂತೆ. ಬಂದ ದಿನವೂ ಕೂಡ ಗುತ್ತಿಗೆದಾರರಿಗೆ ಬಿಲ್ ಪಾವತಿಯನ್ನು ಬಿಬಿಎಂಪಿ ಮಾಡಿದೆ ಅಂತ ಹೇಳಿದರೆ ಇದು ಭ್ರಷ್ಟಾಚಾರದ ಕರ್ಮಕಾಂಡ ಯಾವ ರೀತಿ ಬಯಲಿಗೆ ಎಳಿಬೇಕಾಗತ್ತೆ ಅನ್ನೋದರ ಜೊತೆಗೆ ಯಾವ ರೀತಿ ಇದಕ್ಕೆ ಉತ್ತರ ಕೂಡ ಹುಡುಕಬೇಕಾಗತ್ತೆ. ಇದು ಯಾವ ರೀತಿ ತಕ್ಕ ಪಾಠವನ್ನು ಕಲಿಸಬಹುದು ಈ ನ್ಯೂಸ್ ಮುಖಾಂತರ? ಪ್ಲೀಸ್ ಗೋ ಅಹೆಡ್ ಮಂಜುನಾಥ್. ಹಲೋ ಸೂರ್ಯ, ಇಂದಿರಾ ಕ್ಯಾಂಟೀನ್ ಆರಂಭವಾದಾಗಿನಿಂದ ಸಾಕಷ್ಟು ಅಡೆತಡೆಗಳಿದವು. ಸಾಕಷ್ಟು ಇಂದಿರಾ ಕ್ಯಾಂಟೀನ್ ನಲ್ಲಿ ಒಂದು ಸಾಕಷ್ಟು ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ನಡೆಸಿದೆ ಅಂತ ಒಂದು ಮೊದಲಿಂದಲೂ ಸಹ ಒಂದು ವಿರೋಧ ಪಕ್ಷ ಆರೋಪ ಮಾಡ್ತಾನೆ ಬರ್ತಾ ಇದೆ. ಅದಕ್ಕೆ ನಿದರ್ಶನ ಅನ್ನುವಂತೆ ಕೆಲವು ದಿನಗಳ ಹಿಂದೆ ಅಷ್ಟೇ ನಾವೊಂದು ಸುದ್ದಿ ಮಾಡಿದ್ವಿ. ನಮ್ಮಲ್ಲಿ ಪ್ರತಿ ತಿಂಗಳು ಎಲ್ಲಾ ಇಂದಿರಾ ಕ್ಯಾಂಟೀನ್ಗೆ ಒಂದೇ ರೀತಿಯ ಬಿಲ್ ಒಂದು ಪಾವತಿ ಮಾಡ್ತಿತ್ತು ಬಿಬಿಎಂಪಿ. ಯಾಕಂದ್ರೆ ಎಲ್ಲಾ ಕ್ಯಾಂಟೀನ್ಗಳಲ್ಲಿ ಒಂದೇ ರೀತಿ ಜನ ಊಟ ಮಾಡ್ತಾರೆ ಅನ್ನುವಂತಹ ಮಾದರಿಯಲ್ಲಿ ಬಿಲ್ ಅನ್ನು ಕೊಡ್ತಾ ಇತ್ತು. ಆದ್ರೆ ವಾಸ್ತವವಾಗಿ ನೋಡಿದಾಗ ನಾವು ಒಂದೇ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಕ್ಯಾಂಟೀನ್ಗಳಲ್ಲಿ ಒಂದೇ ರೀತಿಯ ಊಟ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಅದಾದ್ಮೇಲೆ ಇವತ್ತು ಏನೊಂದು ವಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಜನವರಿ 25ರಂದು ಕರ್ನಾಟಕ ಬಂದಿತ್ತು. ಆ ಬಂದ ವೇಳೆ ಇಂದಿರಾ ಕ್ಯಾಂಟೀನ್ಗಳು ಯಾವುದೇ ರೀತಿಯ ಕೆಲಸ ಮಾಡಿಲ್ಲ, ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದ್ವು. ಆ ಸಂದರ್ಭದಲ್ಲಿ ಸಹ ಜನರು ಸುಮಾರು 1 ಲಕ್ಷ ಜನರು ಊಟ ಮಾಡಿದ್ದಾರೆ ಅನ್ನುವಂತಹ ಬಿಲ್ ಅನ್ನು ಸಹ ಬಿಬಿಎಂಪಿ ಹಾಕಿರುವಂತದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಒಂದು ಭ್ರಷ್ಟಾಚಾರ ಮಾಡಿದೆ ಅನ್ನುವಂತ ಮಾತನ್ನು ಸಹ ಬಿಬಿಎಂಪಿ ವಿರೋಧ ಪಕ್ಷ ಹೇಳ್ತಿರುವಂತದ್ದು. ಇದ್ರ ಜೊತೆಗೆ ಇಂದಿರಾ ಕ್ಯಾಂಟೀನ್ ಮಾಡಿರುವಂತಹ ಮೂಲ ಉದ್ದೇಶವ ಏನಂತಂದ್ರೆ ಕಾಂಗ್ರೆಸ್ ಪಕ್ಷ ಇದನ್ನು ಬಡವರ ಹಸಿವು ನೀಗಿಸಲು ಮಾಡಿಲ್ಲ, ಕೇವಲ ಅವರ ಒಂದು ಪಕ್ಷದ ಬೊಕ್ಕಸ ತುಂಬಿಸಿಕೊಳ್ಳಲು ಮಾಡಿದೆ ಅನ್ನುವಂತಹ ಆರೋಪವನ್ನು ಸಹ ಮಾಡಿದ್ರು. ಓಕೆ ಮಂಜುನಾಥ್, ಹಾಗಾದ್ರೆ ಈಗ ಮೇಯರ್ ಸಾಹೇಬ್ರು ಏನ್ ಹೇಳ್ತಾರೆ? ಸಂಪತ್ ರಾಜ್ ಅವರು ಅದಕ್ಕೆ ಏನಾದ್ರು ಸಮರ್ಥನೆ ಕೊಡೋದು ಅಥವಾ ರಿಯಾಕ್ಷನ್ ಕೊಡೋ ಪ್ರಯತ್ನ ಏನಾದ್ರು ಆಯ್ತಾ? ನಾವು ಈಗಲೇ ಒಂದು ಏನು ಮೇಯರ್ ಆಗಿರ್ಬೋದು, ಆಯುಕ್ತರಾಗಿರ್ಬೋದು, ಎಲ್ಲರನ್ನು ಸಹ ಸಂಪರ್ಕ ಮಾಡಲು ಪ್ರಯತ್ನಿಸಿದ್ವಿ. ಆದ್ರೆ ಅವರು ಒಂದು ವಿಧಾನಸೌಧದಲ್ಲಿ ಮೀಟಿಂಗ್ ಆದ ಮೇಲೆ ಬಳಿಕ ನಮ್ಮ ಹತ್ರ ಎಲ್ಲ ರೀತಿಯ ದಾಖಲೆಗಳಿದವು. ನಾವು ಯಾವ ರೀತಿ ಊಟ
ಊಟವನ್ನು ನಮ್ಮಲ್ಲಿ ಸರಬರಾಜು ಆಗ್ತಾ ಇದೆ. ಕ್ಯಾಂಟೀನ್ ಅಲ್ಲಿ ನಡೀತಾ ಇರುವಂತದ್ದು ಎಲ್ಲದೂ ಸಹ ಟ್ರಾನ್ಸ್ಪರೆಂಟ್ ಆಗಿದೆ. ಆ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಇಂದಿರಾ ಕ್ಯಾಂಟೀನ್ ಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಸಹ ಎಲ್ಲ ಇಂದಿರಾ ಕ್ಯಾಂಟೀನ್ ಅಲ್ಲಿ ಈಗ ಬಿಜೆಪಿಯ ಪದ್ಮನಾಭ ರೆಡ್ಡಿ ಮಾಡಿರೋ ಆರೋಪ ಸುಳ್ಳು ಅಂತ ಹೇಳೋಕೆ ಏನಾದ್ರೂ ಅವರ ಹತ್ರ ಪುರಾವೆ ಇದಾವ ಅಥವಾ ಸೃಷ್ಟಿ ಮಾಡ್ಬೇಕಂತ? ರಾಘವ ಸೂರ್ಯ, ನಿಜಕ್ಕೂ ಇದನ್ನ ನೋಡ್ಬೇಕು. ಯಾಕಂದ್ರೆ ಅವತ್ತು ಏನು 25 ಜನವರಿ 25ರಂದು ಅವತ್ತು ಕರ್ನಾಟಕ ಬಂದಿತ್ತು. ಅವತ್ತು ಇಂದಿರಾ ಕ್ಯಾಂಟೀನ್ ಗಳು ಯಾವುದೇ ರೀತಿಯ ಕೆಲಸ ಮಾಡಿಲ್ಲ. ಆ ಸಂದರ್ಭದಲ್ಲಿಯೂ ಸಹ ಬಿಬಿಎಂಪಿ ಇಷ್ಟೊಂದು ನಮ್ಮ ಊಟ ಮಾಡಿದ್ರೆ ಅಂತ ಬಿಲ್ ಹಾಕಿದ್ದಾರೆ. ಆದ್ರೆ ಇದಕ್ಕೆ ಯಾವ ರೀತಿ ಒಂದು ಸ್ಪಷ್ಟೀಕರಣ ಕೊಡ್ತಾರೆ ಆಡಳಿತ ಪಕ್ಷದವರಾಗಿರು ಆಡಳಿತ ಪಕ್ಷದವರು ಮತ್ತು ಕಮಿಷನರ್ ಅನ್ನೋದನ್ನು ನಾವು ಕಾದ್ ನೋಡ್ಬೇಕು. ಯಾಕಂದ್ರೆ ನಾವು ಈಗಾಗ್ಲೂ ಅವ್ರನ್ನ ಸಂಪರ್ಕ ಮಾಡಲು ಪ್ರಯತ್ನ ಪಟ್ಟಿದೀವಿ, ನಾವು ಆಮೇಲೆ ಸಿಗ್ತೀವಿ ಅನ್ನುವಂತ ಮಾತನ್ನು ಸಹ ಹೇಳಿದ್ದಾರೆ. ನಮ್ಮ ಹತ್ರ ಇರುವಂತಹ ಸ್ಪಷ್ಟ ಮಾಹಿತಿಯನ್ನು ಕೊಡ್ತೀವಿ, ನಾವು ಯಾವ ರೀತಿ ಊಟ ಸರಬರಾಜು ಮಾಡಿದೀವಿ, ಯಾವ ರೀತಿ ವಿತರಣೆ ಮಾಡಿದೀವಿ, ಎಲ್ಲ ರೀತಿ ಮಾಹಿತಿ ಕೊಡ್ತೀವಿ ಅನ್ನುವಂತ ಮಾತನ್ನು ಸಹ ಹೇಳಿದ್ದಾರೆ ರಾಘವಪುರ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಓಕೆ, ಇಂದಿರಾ ಕ್ಯಾಂಟೀನ್.